ರಮೇಶ್ ಜಾರಕಿಹೊಳಿ ಸಿಡಿ ಪ್ರಕರಣದಲ್ಲಿ ಮಾಜಿ ಸಚಿವ ಡಿ ಸುಧಾಕರ್ ಅವರ ಮೇಲೆ ಆರೋಪ ಕೇಳಬಂದಿತ್ತು. ಯುವತಿಗೆ ಇವರು ಪದೇ ಪದೇ ಹಣ ಸಂದಾಯವನ್ನ ಮಾಡಿದ್ದಾರೆ ಅಂತ ಅದಕ್ಕೆ ಸ್ಪಷ್ಟನೆ ಕೊಟ್ಟಿದ್ದಾರೆ ಡಿ ಸುಧಾಕರ್. ಸಿಡಿ ಕೇಸ್ಗೆ ಹೊಸ ಟ್ವಿಸ್ಟ್ ಇದು. ಮಾಜಿ ಸಚಿವ ಡಿ ಸುಧಾಕರ್ ವಿರುದ್ಧ ಆರೋಪ ಬಂದಿತ್ತು. ಸಿಡಿ ಯುವತಿಯ ಜೊತೆ ಸಂಪರ್ಕ ಇತ್ತು ಇವರಿಗೆ ಅಂತಕ್ಕಂಥ ಆರೋಪ. ಎಸ್ಐಟಿ ಪೊಲೀಸರ ಕಾಲ್ ಡೀಟೈಲ್ಸ್ನಲ್ಲಿ ಈ ಮಾಹಿತಿ ಬಹಿರಂಗವಾಗಿತ್ತು. ಸೊ ಸಿಡಿ ಯುವತಿಗೆ ಪದೇ ಪದೇ ಹಣ ಕಳಿಸಿದ್ರ ಡಿ ಸುಧಾಕರ್ ಅವರು ಅಂತಕ್ಕಂಥ ಪ್ರಶ್ನೆ. ಈ ಗಂಭೀರ ಆರೋಪಕ್ಕೆ ಡಿ ಸುಧಾಕರ್ ಅವರು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ನನಗೂ ಆಕೆಗೂ ಯಾವುದೇ ಸಂಪರ್ಕ ಇಲ್ಲ, ನನಗೆ ಆಕೆ ಪರಿಚಯನೇ ಇಲ್ಲ. ಎಸ್ಐಟಿ ಏನಾದರೂ ತನಿಖೆಗೆ ಕರೆದ್ರೆ ನಾನು ಹೋಗಿ ಉತ್ತರ ಕೊಡ್ತೀನಿ, ಅದನ್ನು ಎದುರಿಸೋದಕ್ಕೆ ನಾನು ಸಿದ್ಧ ಅಂತ ಚಳ್ಳಕೆರೆಯಲ್ಲಿ ಡಿ ಸುಧಾಕರ್ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ. ಯಾಕೆ ತಲಕಾಕಂತ ಸರ್ ನಿಮ್ಮ ಹೆಸರು ಅಂತ ಹೇಳಿ, ಯಾಕೆ ನಿಮ್ಮ ಹೆಸರು ಯಾಕೆ ತಲಕಾಕಂತ ಅಂತ ಈ ವಿಚಾರದಲ್ಲಿ ಏನು ಡಿ ಕೆ ಶಿಗೆ ಆಪ್ತರು ಅಂತ ತಲಕಾಕಂತ ಯಾವ ದೇಶ? ನಾನು ಏನು ಹೇಳಿದೆ, ನಾನು ಡಿ ಕೆ ಶಿಗೆ 95 ಪರಿಚಯ, ಓಕೆನಾ? ಸಿದ್ದರಾಮಯ್ಯ ಸರ್ ಅವ್ರಿಗೂ ಚೆನ್ನಾಗಿ ಪರಿಚಯ, ಅವ್ರಿಗೂ ಆಗ್ತಾ ಇದ್ದೀನಿ. ಆದರೆ ಇದು ಯಾಕೆ ನನ್ನ ಮೇಲೆ ಬರ್ತಾ ಇದೆ ನನಗೆ ಆಶ್ಚರ್ಯ ಆಗ್ತದೆ. ನನ್ನ ವ್ಯವಹಾರ ಅಂತ ತೋರಿಸಿದ್ರಿ ನಿನ್ನೆ ನೀವು, ಯಾವುದೇ 10 ರೂಪಾಯಿ ನಾನು ಯಾರು ಕೊಟ್ಟಿಲ್ಲ, ನನಗೆ ಯಾರು ಬಂದು ಬ್ಲ್ಯಾಕ್ಮೇಲ್ ಮಾಡಿಲ್ಲ, ದುಡ್ಡು ಕೇಳಿಲ್ಲ. ದಿಸ್ ಇಸ್ ವೆರಿ ಕ್ಲಿಯರ್. ನೋಡಿ, ಈಗ ಅದೆಲ್ಲ ಕೆಲವು ವಿಚಾರಕ್ಕೆ ನಾವು ಬರ್ತೀನಿ, ಎಸ್ ಐ ಟಿ ಬಗ್ಗೆ ಹೇಳ್ತಾ ಹೋದ್ರೆ ಇಲ್ಲಿ ಕಾನ್ಫ್ಲಿಕ್ಟ್ ಆಗ್ತದೆ. ಇನ್ನು ರಾಜ್ಯಾದ್ಯಂತ ಏನು ಕೇಳಿಬರುತ್ತಿರುವಂತಹ ಸಿಡಿ ಲೇಡಿ ಪ್ರಕರಣದಲ್ಲಿ ಏನು ಕೆ ಪಿ ಸಿ ಸಿ ಅಧ್ಯಕ್ಷ ಅಂತ ಡಿ ಕೆ ಶಿವಕುಮಾರ್ ಅವರ ಹೆಸರು ಕೇಳಿ ಬಂದ ಬೆನ್ನಲ್ಲೇ ಚಿತ್ರದುರ್ಗದ ಪ್ರಭಾವಿ ರಾಜಕಾರಣಿ ಹಾಗೂ ಹಿರಿಯೂರು ಕ್ಷೇತ್ರದ ಮಾಜಿ ಶಾಸಕ ಹಾಗೂ ಮಾಜಿ ಸಚಿವರಾದಂತಹ ಸುಧಾಕರ್ ಅವರ ಹೆಸರು ಕೂಡ ತಳುಕು ಆಗ್ತಿದೆ. ಈ ಹಿನ್ನೆಲೆಯಲ್ಲಿ ಅವರನ್ನೇ ನಾನು ಮಾತಾಡಿಸ್ತೀನಿ, ಅವ್ರು ಏನು ಹೇಳ್ತಾರೆ ಈ ಪ್ರಕರಣದ ಬಗ್ಗೆ ಅಂತ ಕೇಳ್ತೀನಿ. ಸರ್, ಏನು ಸಿಡಿ ಲೇಡಿ ಪ್ರಕರಣದಲ್ಲಿ ತಮ್ಮ ಹೆಸರು ಕೂಡ ಕೇಳಿ ಬರ್ತಾ ಇದೆ, ಏನು ಹೇಳ್ತೀರಾ ಸರ್? ನನಗೆ ಭಾಳ ಆಶ್ಚರ್ಯ ಆಗಿದೆ, ಇದಕ್ಕೂ ನನಗೆ ಯಾವುದೇ ಸಂಬಂಧ ಇಲ್ಲ. ಇನ್ನು ಮಾಧ್ಯಮಗಳಲ್ಲಿ ನಾನು ಗಮನಿಸಿದ್ದೇನೆ, ಅನೇಕ ಲಕ್ಷ ಲಕ್ಷ ಹಣ ವರ್ಗಾವಣೆ ಆಗಿದೆ ಅಂತ. ನನ್ನ ಲಕ್ಷ ಅಲ್ಲ, 10 ರೂಪಾಯಿನೂ ನಾನು ಯಾರಿಗೂ ಕೊಟ್ಟಿಲ್ಲ, ಮತ್ತು ನಾನು ಯಾರೂ ಬ್ಲ್ಯಾಕ್ಮೇಲೂ ಮಾಡಿಲ್ಲ. ಅಲ್ಲ, ಯಾಕೆ ಈ ಹೆಸರು ನಿಮ್ಮ ಹೆಸರು ಕೇಳಿ ಬಂತು? ಡಿ ಕೆ ಶಿ ಅವರ ಬಲಗೈ ಬಂಟ ಅನ್ನೋ ಒಂದೇ ಉದ್ದೇಶಕ್ಕೆ ಹೆಸರು ಕೇಳಿ ಬಂತ, ಅಥವಾ ಏನಾದರೂ ಸಂಬಂಧ ಇದೆ ಸರ್? ಹುಡುಗಿ ಯಾವ ರೀತಿ ಕಾಂಟ್ಯಾಕ್ಟ್ ಆಯಿತು ನಿಮಗೆ? ನೋಡಿ, ಮೊದಲನೇದಾಗಿ ನಾನು ಒಬ್ಬ ಪಬ್ಲಿಕ್ ಸರ್ವೆಂಟ್, ದಿನಕ್ಕೆ ನನಗೆ 1,000 ಫೋನ್ ಬರ್ತದೆ. ಯಾರು ಮಾಡಿದ್ರು ಯಾರು ಬಿಟ್ಟರು ಗೊತ್ತಿಲ್ಲ, ನನಗೆ ಯಾರೇ ರೀತಿ ಅಂತಕ್ಕಂಥ ಪರಿಚಯ ಅದು ಯಾವುದೂ ಇಲ್ಲ. ಮತ್ತು ನಾನು ಶಿವಕುಮಾರ್ ಅವರ ಬಲಗೈ ಬಂಟ ಅಂತಲ್ಲ, ನಾನು ಸಿದ್ದರಾಮಯ್ಯರು ಬಲಗೈ ಬಂಟನೇ. ನಾನು ವಿಶೇಷವಾಗಿ ನಾನು ಕಾಂಗ್ರೆಸ್ ಪಕ್ಷದ ಬಂಟ. ಅಂದರೆ ಏನು, 27 ಮಾರ್ಚ್ 27 ಅವ್ರ ಅಕೌಂಟಿಗೆ 50,000 ಹಾಕಿದ್ರೆ ಎಂಬ ಮಾಹಿತಿ ಕೂಡ ಲಭ್ಯವಾಗಿದೆ ಸರ್, ಈ ಹಿನ್ನೆಲೆಯಲ್ಲಿ ಏನು ಹೇಳ್ತೀರಾ? ನಾನು ಭಾಳ ಸ್ಪಷ್ಟವಾಗಿ ಹೇಳಿದೆ, 10 ರೂಪಾಯಿ ನಾನು ಕೊಟ್ಟಿಲ್ಲ ಅಂತ. ಇನ್ನು 50,000 ಪ್ರಶ್ನೆ ಯಾಕೆ ಕೇಳ್ತೀರಾ? ಅಂದರೆ ಇವಾಗ ಈ ವಿಚಾರವಾಗಿ ಎಸ್ ಐ ಟಿ ಅವ್ರು ಏನಾದರೂ ತನಿಖೆ ಕರೆದ್ರೆ ನೀವು ಸ್ಪಂದಿಸ್ತೀರಾ, ಹೋಗ್ತೀರಾ, ಏನು ಹೇಳ್ತೀರಾ ಸರ್? 100ಕ್ಕೆ 100 ನಾನು ಈ ಕಾನೂನನ್ನು ಗೌರವಿಸ್ತೀನಿ. ಇನ್ನೆಲ್ಲದ ಕಾನೂನು ಬಗ್ಗೆ, ನ್ಯಾಯಾಲಯದ ಬಗ್ಗೆ ಅಪಾರವಾದ ಗೌರವ ಇದೆ. ಆ ರೀತಿ ಹೆದರಿಕೆ ಇದೆ, ನಾನು ಇಷ್ಟೊತ್ತಿಗೆ ಇಷ್ಟೇ ತೊಗೊತಾ ಇದ್ದೆ, ಅದರ ಅವಶ್ಯಕತೆ ಇಲ್ಲ ನನಗೆ. ನಾನು ಸಿ ಈಗ 5-6 ಜನ ಮಂತ್ರಿಗಳು ಇವತ್ತು ಇಂಜೆಕ್ಷನ್ ತೊಗೊಂಡ್ರು, ನಾನು ತೊಗೊಂಡಿದ್ದೀನಾ? ಯಾಕೆ ಹೆದರಿಕೆ? ಕೊನೆಯದಾಗಿ ಈ ಪ್ರಕರಣದಲ್ಲಿ ಯಾಕೆ ಹೆಸರು ಕೇಳ್ಬಂದು ಸರ್, ಏನು ಹೇಳ್ತೀರಾ ಕೊನೆಯದಾಗಿ? ಮುಂದೆ ನಿಮಗೆ ಗೊತ್ತಾಗುತ್ತೆ, ನನಗೇನು ಗೊತ್ತಿಲ್ಲ. ನಾನು ನಿಮ್ಮಂಗೆ ಕನ್ಫ್ಯೂಷನಲ್ಲಿದ್ದೀನಿ, ಭಾಳ ಸ್ಪಷ್ಟ, ಇದಕ್ಕೂ ನನಗೆ ಸಂಬಂಧಿಲ್ಲ. ಒಟ್ಟಾರೆ ಸಿಡಿ ಲೇಡಿ ಪ್ರಕರಣದಲ್ಲಿ ಇದಿಷ್ಟು ಮಾಜಿ ಸಚಿವ ಸುಧಾಕರ್ ಅವರ ಮಾತು. ಕ್ಯಾಮರಾಮನ್ ಬಸವರಾಜ್ ಕೋಟಿ ಜೊತೆ ಸಿದ್ದರಾಜು, ಪಬ್ಲಿಕ್ ಟಿವಿ, ಚಿತ್ರದುರ್ಗ. ಡಿ ಸುಧಾಕರ್ ಇವರು ಈ ಹಿಂದೆ ಬಿಜೆಪಿಯಲ್ಲಿದ್ದರು, ಯಡಿಯೂರಪ್ಪ ಸಂಪುಟದಲ್ಲಿ ಸಚಿವರಾಗಿಯೂ ಕೂಡ ಕೆಲಸ ಮಾಡಿದರು. ಅದಾದ ನಂತರ ಬದಲಾದ ರಾಜಕೀಯ ಸನ್ನಿವೇಶದಲ್ಲಿ ಅವರು ಬಿಜೆಪಿಯನ್ನು ಬಿಟ್ಟು ಕಾಂಗ್ರೆಸ್ಗೆ ಬರ್ತಾರೆ. ಈಗ ಕಾಂಗ್ರೆಸ್ನಲ್ಲಿ ಡಿ ಕೆ ಶಿವಕುಮಾರ್ ಜೊತೆ ಅತ್ಯಂತ ಆತ್ಮೀಯರಾಗಿ ಕಾಣಿಸ್ಕೊಂಡಿದ್ದಾರೆ, ಸಿದ್ದರಾಮಯ್ಯನವರ ಜೊತೆನೂ ಕಾಣಿಸ್ಕೊಂಡಿದ್ದಾರೆ. ಯಾವಾಗ ಡಿ ಕೆ ಶಿವಕುಮಾರ್ ಅವರ ಹೆಸರು ಬಂತು, ಕಾಲ್ ಲಿಸ್ಟನ್ನು ತೆಗಿತಾರೆ ಡಿ ಕೆ ಆ ಯುವತಿಯ ಕಾಲ್ ಲಿಸ್ಟ್. ಎಸ್ ಐ ಟಿ ತನಿಖೆ ಸಂದರ್ಭದಲ್ಲಿ ಇದನ್ನು ಮಾಡಲೇಬೇಕು. ಅದರ ಪ್ರಕಾರ ಕಾಲ್ ಲಿಸ್ಟನ್ನು ತೆಗೆದಾಗ ಡಿ ಸುಧಾಕರ್ ಅವರ ನಂಬರಿಂದ ಪದೇ ಪದೇ ಕಾಲ್ಗಳು ಹೋಗಿರ್ತಕ್ಕಂಥದ್ದು ಗೊತ್ತಾಗಿದೆ. ಈಗ ಡಿ ಸುಧಾಕರ್ ಅವರು ಹೇಳ್ತಾ ಇದ್ದಾರೆ, ನನಗೆ ಆ ಯುವತಿ ಗೊತ್ತೇ ಇಲ್ಲ, ನಾನು ಯಾಕೆ ಅವ್ರಿಗೆ ದುಡ್ಡು ಕೊಡಲಿ, ನಾನು ಯಾಕೆ ಅವ್ರಿಗೆ ಕಾಲ್ ಮಾಡಲಿ ಅಂತ ಹೇಳ್ತಾರೆ. ಆದರೆ ಪದೇ ಪದೇ ಯಾವುದೋ ಒಂದು ಕಾಲ್ ಹೋಗಿದ್ರೆ ಪರವಾಗಿಲ್ಲ, ಪದೇ ಪದೇ ಡಿ ಸುಧಾಕರ್ ಅವರ ಫೋನ್ನಿಂದ ಅವರಿಗೆ ಕಾಲ್ ಹೋಗಿದೆ ಅಂತಂದಾಗ ಸಹಜವಾಗಿಯೇ ಒಂದು ರೀತಿ ಅನುಮಾನ ಬರುತ್ತೆ. ಸೊ ಏನು ಹೇಳಿದರೆ ಡಿ ಸುಧಾಕರ್ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತಕ್ಕಂಥದ್ದನ್ನು ಮತ್ತೊಂದು ಸರ್ತಿ ನೋಡೋಣ. ರಾಜ್ಯಾದ್ಯಂತ ಏನು ಕೇಳಿಬರುತ್ತಿರುವಂತಹ ಸಿಡಿ ಲೇಡಿ ಪ್ರಕರಣದಲ್ಲಿ ಏನು ಕೆ ಪಿ ಸಿ ಸಿ ಅಧ್ಯಕ್ಷ ಅಂತ ಡಿ ಕೆ ಶಿವಕುಮಾರ್ ಅವರ ಹೆಸರು ಕೇಳಿ ಬಂದ ಬೆನ್ನಲ್ಲೇ ಚಿತ್ರದುರ್ಗದ ಪ್ರಭಾವಿ ರಾಜಕಾರಣಿ ಹಾಗೂ ಹಿರಿಯೂರು ಕ್ಷೇತ್ರದ ಮಾಜಿ ಶಾಸಕ ಹಾಗೂ ಮಾಜಿ ಸಚಿವರಾದಂತಹ ಸುಧಾಕರ್ ಅವರ ಹೆಸರು ಕೂಡ ತಳುಕು ಆಗ್ತಿದೆ. ಈ ಹಿನ್ನೆಲೆಯಲ್ಲಿ ಅವರನ್ನೇ ನಾನು ಮಾತಾಡಿಸ್ತೀನಿ, ಅವ್ರು ಏನು ಹೇಳ್ತಾರೆ ಈ ಪ್ರಕರಣದ ಬಗ್ಗೆ ಅಂತ ಕೇಳ್ತೀನಿ. ಸರ್, ಏನು ಸಿಡಿ ಲೇಡಿ ಪ್ರಕರಣದಲ್ಲಿ ತಮ್ಮ ಹೆಸರು ಕೂಡ ಕೇಳಿ ಬರ್ತಾ ಇದೆ, ಏನು ಹೇಳ್ತೀರಾ ಸರ್? ಮೊದಲ ರಿಯಾಕ್ಷನ್ ನನಗೆ ಭಾಳ ಆಶ್ಚರ್ಯ ಆಗಿದೆ.
ಇದಕ್ಕೂ ನನಗೆ ಯಾವುದೇ ಸಂಬಂಧ ಇಲ್ಲ. ಇನ್ನು ಮಾಧ್ಯಮಗಳಲ್ಲಿ ನಾನು ಗಮನಿಸಿದ್ದೇನೆ, ಅನೇಕ ಲಕ್ಷ ಲಕ್ಷ ಹಣ ವರ್ಗಾವಣೆ ಆಗಿದೆ ಅಂತ. ನಾನು ಲಕ್ಷ ಅಲ್ಲ, 10 ರೂಪಾಯಿನೂ ನಾನು ಯಾರಿಗೂ ಕೊಟ್ಟಿಲ್ಲ ಮತ್ತು ನಾನು ಯಾರೂ ಬ್ಲ್ಯಾಕ್ಮೇಲೂ ಮಾಡಿಲ್ಲ. ಅಲ್ಲ, ಯಾಕೆ ಈ ಹೆಸರು ನಿಮ್ಮ ಹೆಸರು ಕೇಳಿಬಂತು? ಡಿ ಕೆ ಶಿ ಅವರ ಬಲಗೈ ಬಂಟ ಅನ್ನೋ ಒಂದೇ ಉದ್ದೇಶಕ್ಕೆ ಹೆಸರು ಕೇಳಿಬಂತ ಅಥವಾ ಏನಾದರೂ ಸಂಬಂಧ ಇದೆ ಸರ್? ಹುಡುಗಿ ಯಾವ ರೀತಿ ಕಾಂಟ್ಯಾಕ್ಟ್ ಆಯಿತು ನಿಮಗೆ? ನೋಡಿ, ಮೊದಲನೇದಾಗಿ ನಾನು ಒಬ್ಬ ಪಬ್ಲಿಕ್ ಸರ್ವೆಂಟ್. ದಿನಕ್ಕೆ ನನಗೆ 1,000 ಫೋನ್ ಬರ್ತದೆ, ಯಾರು ಮಾಡಿದರು ಯಾರು ಬಿಟ್ಟರು ಗೊತ್ತಿಲ್ಲ. ನನಗೆ ಯಾರೇ ರೀತಿ ಇರ್ತಕ್ಕಂಥ ಪರಿಚಯ ಅದು ಯಾವುದೂ ಇಲ್ಲ. ಮತ್ತು ನಾನು ಶಿವಕುಮಾರ್ ಅವರ ಬಲಗೈ ಬಂಟ ಅಂತಲ್ಲ, ನಾನು ಸಿದ್ದರಾಮಯ್ಯರು ಬಲಗೈ ಬಂಟನೇ. ನಾನು ವಿಶೇಷವಾಗಿ ನಾನು ಕಾಂಗ್ರೆಸ್ ಪಕ್ಷದ ಬಂಟ. ಅಂದರೆ ಏನು, 27 ಮಾರ್ಚ್ 27 ಅವ್ರ ಅಕೌಂಟಿಗೆ 50,000 ಹಾಕಿದ್ರೆ ಎಂಬ ಮಾಹಿತಿ ಕೂಡ ಲಭ್ಯವಾಗಿದೆ ಸರ್, ಈ ಹಿನ್ನೆಲೆಯಲ್ಲಿ ಏನು ಹೇಳ್ತೀರಾ? ನಾನು ಭಾಳ ಸ್ಪಷ್ಟವಾಗಿ ಹೇಳಿದೆ, 10 ರೂಪಾಯಿ ನಾನು ಕೊಟ್ಟಿಲ್ಲ ಅಂತ. ಇನ್ನು 50,000 ರೂಪಾಯಿ ಪ್ರಶ್ನೆ ಯಾಕೆ ಕೇಳ್ತೀರಾ? ಅಂದರೆ ಇವಾಗ ಈ ವಿಚಾರವಾಗಿ SIT ಅವ್ರು ಏನಾದರೂ ತನಿಖೆ ಕರೆದ್ರೆ ನೀವು ಸ್ಪಂದಿಸ್ತೀರಾ, ಹೋಗ್ತೀರಾ, ಏನು ಹೇಳ್ತೀರಾ ಸರ್? 100ಕ್ಕೆ 100 ನಾನು ಈ ಕಾನೂನನ್ನು ಗೌರವಿಸ್ತೀನಿ. ಇನ್ನೆಲ್ಲದ ಕಾನೂನು ಬಗ್ಗೆ, ನ್ಯಾಯಾಲಯದ ಬಗ್ಗೆ ಅಪಾರವಾದ ಗೌರವ ಇದೆ. ಆ ರೀತಿ ಹೆದರಿಕೆ ಇದೆ, ನಾನು ಇಷ್ಟೊತ್ತಿಗೆ ಇಷ್ಟೇ ತೊಗೊತಾ ಇದ್ದೆ. ಅದರ ಅವಶ್ಯಕತೆ ಇಲ್ಲ ನನಗೆ. ನಾನು ಈಗ 5-6 ಜನ ಮಂತ್ರಿಗಳು ಇವತ್ತು ಇಂಜೆಕ್ಷನ್ ತೊಗೊಂಡ್ರು, ನಾನು ತೊಗೊಂಡಿದ್ದೀನಾ? ಯಾಕೆ ಹೆದರಿಕೆ? ಕೊನೆಯದಾಗಿ ಈ ಪ್ರಕರಣದಲ್ಲಿ ಯಾಕೆ ಹೆಸರು ಕೇಳ್ಬಂದು ಸರ್, ಏನು ಹೇಳ್ತೀರಾ ಕೊನೆಯದಾಗಿ? ಮುಂದೆ ನಿಮಗೆ ಗೊತ್ತಾಗುತ್ತೆ, ನನಗೇನು ಗೊತ್ತಿಲ್ಲ. ನಾನು ನಿಮ್ಮಂಗೆ ಕನ್ಫ್ಯೂಷನ್ಲಿದ್ದೀನಿ, ಭಾಳ ಸ್ಪಷ್ಟ, ಇದಕ್ಕೂ ನನಗೆ ಸಂಬಂಧಿಲ್ಲ. ಒಟ್ಟಾರೆ ಸಿಡಿ ಲೇಡಿ ಪ್ರಕರಣದಲ್ಲಿ ಇದಿಷ್ಟು. ಮಾಜಿ ಸಚಿವ ಸುಧಾಕರ್ ಅವರ ಮಾತು. ಕ್ಯಾಮರಾಮನ್ ಬಸವರಾಜ್ ಕೋಟಿ ಜೊತೆ ಸಿದ್ದರಾಜು, ಪಬ್ಲಿಕ್ ಟಿವಿ, ಚಿತ್ರದುರ್ಗ. ಯಾರು ಇದೆ ಅಂದ್ರು, ಯಾರು ಇಲ್ಲ ಅಂತಂದ್ರು, ಕೊನೆಗೆ ಅದು ತನಿಖೆಯಲ್ಲಿ ಗೊತ್ತಾಗಲೇಬೇಕು. ಪದೇ ಪದೇ ಡಿ ಸುಧಾಕರ್ ಅವರ ಮೊಬೈಲ್ ನಂಬರ್ನಿಂದ ಕಾಲ್ ಹೋಗಿದೆ ಅಂತಂದ್ರೆ ಏನೋ ಇರಲೇಬೇಕು ಅಂತ ತಾನೆ. ಸೊ ಅದನ್ನ ಈಗ ಪೊಲೀಸರು ಪತ್ತೆ ಹಚ್ಚುತ್ತಾರೆ, ವಿಚಾರಣೆಗೆ ಬೇಕಾದರೂ ಕರಿಬಹುದು. ನೋಡೋಣ ಮುಂದೇನಾಗುತ್ತೆ ಅಂತ.